ಎಲ್ಲ ನನ್ನ ಮಾಧ್ಯಮದ ಮಿತ್ರರಿಗೆ ವಂದಿಸಿ ಮೊದಲಿಗೆ ಮತ್ತು ನಾನು 15 ನಿಮಿಷ ಲೇಟಾಗಿ ಬಂದೆ. ಬೇರೆ ಕಾರಣ ಬರುವಾಗ ಸ್ವಲ್ಪ ತೊಂದರೆ ಆದ ಕಾರಣ ತಮ್ಮನ್ನೆಲ್ಲ ಕ್ಷಮೆಯನ್ನು ಕೇಳ್ತಾ ಇವತ್ತು ಗುಂಡು ಪಾಟೀಲ್ ಅವರ ಬಗ್ಗೆ ವಿಶ್ಲೇಷಣೆ ಮಾಡಿದ್ದಾರೆ. ಇವತ್ತು ನಮ್ಮ ಅಧ್ಯಕ್ಷರಾದಂಥ ಆರ್ ಕೆ ಪಾಟೀಲ್ ಈ ಪತ್ರಿಕಾ ಗೋಷ್ಠಿಯಲ್ಲಿದ್ದಾರೆ. ಅನೇಕ ನನ್ನ ಮಿತ್ರರು ಕೂಡ ಈ ಮಾಧ್ಯಮದೊಳಗೆ ಭಾಗಿಯಾಗಿದ್ದಾರೆ. ಕಳೆದ ಒಂದು ಸುಮಾರು 18-20 ವರ್ಷಕ್ಕಿಂತನೂ ಜಾಸ್ತಿ ಇವರು ಕರ್ನಾಟಕ ರಾಜ್ಯ ರಾಜಸ್ಥಾನದಲ್ಲೂ ನಾನು ಪ್ರಥಮ ಕೆಲಸ ಮಾಡ್ತಿದ್ದೆ. ಅಲ್ಲಿ ಅನೇಕ ಅಧ್ಯಕ್ಷನಾಗಿ ಕಾರ್ಯದರ್ಶಿಯಾಗಿ ಸನ್ಮಾನ್ಯ ಶ್ರೀ ಪ್ರೊಫೆಸರ್ ನಂಜುನ್ ಸ್ವಾಮಿ ಅವರು ಬಾಬಾಗೌಡ ಜೊತೆಗೆ ನಾವೆಲ್ಲ ಕೆಲಸ ಮಾಡಿರ್ತಕ್ಕಂಥದ್ದು. ಬಾಬಾಗೌಡ ಜೊತೆಗೆ ಸುಮಾರು ಒಂದು 20 ವರ್ಷದ ಕೆಳಗಡೆ ಭಾರತೀಯ ಜನತಾ ಪಕ್ಷ ನಾವು ಸೇರಿದ್ದೀವಿ. ಮೊದಲೇ ಬಾರಿಗೆ ಒಂದು ಪಕ್ಷಕ್ಕೆ ಇವತ್ತು ಸೇರಿರ್ತಕ್ಕಂಥದ್ದು 20 ವರ್ಷದ ಕೆಳಗಡೆ. ಅವತ್ತು ಭಾರತೀಯ ಜನತಾ ಪಕ್ಷ ಹಳ್ಳಿ ಮಟ್ಟದೊಳಗೆ ಇರಲಿಲ್ಲ. ಎಲ್ಲ ರೈತರು ಬಂದ ನಂತರ ಇವತ್ತು ಅದು ಸಿಟಿಯೊಳಗಿರ್ತಕ್ಕಂಥದ್ದು ಇವತ್ತು ಹಳ್ಳಿ ಮಟ್ಟ ರಾಜ್ಯದೊಳಗನ ಇವತ್ತು ಹಳ್ಳಿ ಲೆವೆಲ್ಗೆ ಇರತಕ್ಕಂಥ ಕೆಲಸ ಏನಿದೆ ಕರ್ನಾಟಕ ರಾಜ್ಯದ ಸಂಘ ಭಾರತೀಯ ಜನತಾ ಪಕ್ಷಗಳು ಬಾಬಾಗೌಡರ ನಾವೆಲ್ಲರೂ ಕೂತ್ಕೊಂಡು ಸೇರೋದ್ರಿಂದ ಇವತ್ತು ಆ ಸಂಘಟನೆ ಇವತ್ತು ಬೆಳೆದು ಇವತ್ತು ರಾಜ್ಯ ದೇಶದೊಳಗೂ ಕೂಡ ಇವತ್ತು ಒಂದು ದೊಡ್ಡ ಪ್ರಮಾಣದೊಳಗೆ ಬೆಳೆದಂಥದ್ದನ್ನು ತಾವೆಲ್ಲ ಗಮನಿಸಿದ್ರು. ಒಂದು 5-6 ವರ್ಷದೊಳಗೆ ಕೆಲಸ ಮಾಡಿದ ನಂತರ ಒಂದ್ಸಲ ನನಗೆ ಹುಕ್ಕೇರಿ ಕ್ಷೇತ್ರದಿಂದ ನಿಲ್ಲಕ್ಕೆ ನನಗೆ ಅವಕಾಶ ಸಿಕ್ಕಿತ್ತು. ಅಲ್ಲಿ ಜನ ಆಶೀರ್ವಾದ ಮಾಡಿದರು. ಸನ್ಮಾನ್ಯ ಶ್ರೀ ಉಮೇಶ್ ಕತ್ತಿಯವರನ್ನ ಒಂದ್ಸಲ ಅಲ್ಲೇ ನಾನು ಸೂರಿಸಿದ್ದೆ. ಜನರು ನಾವೆಲ್ಲ ಕೂತ್ಕೊಂಡು ನಮ್ಮ ಶಕ್ತಿ ಸಮಾಜ ಜನರ ಶಕ್ತಿ ಸೇರಿ ಒಂದ್ಸಲ ಅಲ್ಲಿ ನಾನು ಗೆದ್ದಿರ್ತಕ್ಕಂಥದ್ದು. ಅದ ಸಂದರ್ಭದಲ್ಲಿ ನಾನು ಮಂತ್ರಿನೂ ಕೂಡ ಆಗಿದ್ದೇವೆ. ಮಂತ್ರಿ ಆದಾಗ ಅನೇಕ ಕೆಲಸ ಕಾರ್ಯಗಳನ್ನು ಇಡೀ ರಾಜ್ಯದೊಳಗೆ ತಮ್ಮ ಮಾಧ್ಯಮದೊಳಗೆ ಹೇಳಬೇಕಾಗಿಲ್ಲ. ತಾವೆಲ್ಲರೂ ಕೂಡ ನೋಡಿದರೆ ಇವತ್ತು ಆ ಸಂದರ್ಭದೊಳಗೆ ಕೇವಲ 8 ದಿವಸದೊಳಗೆ ನಿರ್ಣಯ ಮಾಡಿ ನಾವು ಇಲ್ಲಿ ಅಧಿವೇಶನವನ್ನು ನಡೆಸಿದ್ದೆ. 5 ದಿವಸ ಮಳೆಗಾಲ ಇತ್ತು. 2 ದಿವಸದೊಳಗೆ ಹೊರಗಡೆ ಮಾಡಿರ್ತಕ್ಕಂಥದ್ದನ್ನು ತಾವೆಲ್ಲ ನೋಡಿದ್ದೀರಿ. ಅದ್ದೂರಿಯಾಗಿ ಇವತ್ತು ಈ ಭಾಗದೊಳಗೆ ಭಾಳ ವರ್ಷದ ಕನಸಿತ್ತು ನಮ್ಮ ಜನರದ್ದು. ಒಂದು 40-50 ವರ್ಷದ ಕನಸು ಏನಿತ್ತಂದ್ರೆ ಉತ್ತರ ಕರ್ನಾಟಕದೊಳಗೆ ಯಾವುದೂ ಅಭಿವೃದ್ಧಿ ಆಗಕ್ಕತ್ತಿಲ್ಲ. ಅಭಿವೃದ್ಧಿ ಏನೇ ಏನಾರ ನಡಿಬೇಕು ಅಂತಕ್ಕಂಥದ್ದು ಬೇರೆ ಬೇರೆ ನಾನಾ ರಾಜ್ಯಗಳಲ್ಲಿ ನಡೀತಕ್ಕಂಥದ್ದು ಇಲ್ಲಿ ನಡೆದಿಲ್ಲ ಅಂತಕ್ಕಂಥ ಹಿನ್ನೆಲೆಯಲ್ಲಿ ಇಲ್ಲಿ ಮೊದಲೇ ಬಾರಿಗೆ ಅಧಿವೇಶನ ನಡೆಸಿ ಅದೇ ಸಂದರ್ಭದೊಳಗೆ ನಿರ್ಣಯ ತಗೊಂಡು ಇವತ್ತು ಆ ಸುವರ್ಣಸೌಧಕ್ಕೆ ಅಡಿಪಾಯವನ್ನು ನಾವು ಇಲ್ಲೇ ನಮ್ಮದು ಬೇರೆ ಕಡೆ ಮಾಡಿದ್ವಿ. ಜಾಗ ಮಾತ್ರ ಸ್ಥಳವನ್ನು ಈಗಿರ್ತಕ್ಕಂಥ ಜಾಗದೊಳಗೆ ನೋಡಿದ್ರು ಅದು ಕಾರಣಾಂತರದಿಂದ ಅಲ್ಲಿ ಹಣ ಕಟ್ಟು ತೊಗೊಳ್ಳೋದು ಬೇಡ ಅಂತೇಳಿ ಇಲ್ಲಿ ವ್ಯಾಕ್ಸಿನ್ ಡಿಪ್ಪದೊಳಗೆ ಮಾಡಿದ್ದನ್ನು ತಾವೆಲ್ಲ ನೋಡಿದಿರಿ ಇವತ್ತು. ಅದರ ನಂತರ ಅದು ಕಟ್ಟಡ ಇವತ್ತಾಗೆ ಆ ಸಂದರ್ಭದೊಳಗೆ 240 ಕೋಟಿ ರೂಪಾಯಿ ಹಣವನ್ನು ಕೂಡ ನಮ್ಮ ಸರ್ಕಾರ ತೆಗೆದಿಟ್ಟಿರ್ತಕ್ಕಂಥದ್ದು ಕುಮಾರಸ್ವಾಮಿ ಅವರು ಮತ್ತು ಮಾನ್ಯ ಯಡಿಯೂರಪ್ಪನವ್ರ ಸರ್ಕಾರದೊಳಗೆ ಮಾಡಿರ್ತಕ್ಕಂಥದ್ದು. ಅದರೊಳಗೆ ರಾಜ್ಯದೊಳಗೆ ಈ ಜಿಲ್ಲೆ ಒಳಗೆ ನೀರಾವರಿ ಅನೇಕ ಸಮಸ್ಯೆಗಳಿದ್ದು ಇವತ್ತು ಮಾದಾಯಿ ಇವತ್ತು ಎಲ್ಲರೂ ಕೂಡ ಹೇಳಕತ್ತಾರ. ಅದರ ಸಂದರ್ಭದೊಳಗೆ ಅಧಿವೇಶನ ನಡೆದೊಳಗೆ ಮಾದಾಯಿಯನ್ನು ಇವತ್ತು ಕೆಲಸ ಪ್ರಾರಂಭ ಮಾಡಿರ್ತಕ್ಕಂಥದ್ದು. ಅನೇಕ ನೀರಾವರಿ ವ್ಯವಸ್ಥೆ ರಸ್ತೆಯ ಕೆಲಸ ಅನೇಕ ಮೂಲಭೂತ ಕೆಲಸಗಳನ್ನು ಅವಾಗ ಭಾರತೀಯ ಜನತಾ ಪಕ್ಷ ಇಲ್ಲೇ ನಾವು ಕೂಡ್ಕೊಂಡೆಲ್ಲ ಮಾಡಿದ್ದನ್ನು ತಾವೆಲ್ಲ ನೋಡಿದ್ದಾರೆ ಇವತ್ತು. ಅದರ ನಂತರ ಕೆಲವು ದಿನಗಳ ನಂತರ ಮಾನ್ಯ ಉಮೇಶ್ ಕತ್ತಿಯವರು ನಮ್ಮ ಪಕ್ಷಕ್ಕೆ ಬರ್ತಕ್ಕಂಥ ತಾವೆಲ್ಲ ಗೊತ್ತಾಗಿದೆ ತಮಗೆ ಗೊತ್ತಾಗಿ ಇದರ ಇರ್ತಕ್ಕಂಥದ್ದನ್ನು. ಅವ್ರು ಬಂದ ನಂತರ ಒಬ್ಬ ಒಳ್ಳೆಯ ಒಬ್ಬ ದೊಡ್ಡ ವ್ಯಕ್ತಿ ಬಂದ ಅಂದ್ಕೂಡಲೇ ನನಗೆ MLC ಆಗಿ ಆ ಕಡೆ ಹೋಗಕ್ಕೆ ಹಚ್ಚ. ಇವತ್ತು ನನಗೆ ಅಲ್ಲಿಂದ ಸರಿಸ MLC ಕೊಟ್ರಿ. ಇವತ್ತು ನಾನು ಅದನ್ನು ಚಾತು ವ್ಯವಸ್ಥಿತವಾಗಿ ಅದನ್ನು ಯಾವುದೋ ಒಂದು ಮನುಷ್ಯನೊಳಗೆ ಬೇರೆ ವ್ಯವಸ್ಥೆಯನ್ನು ಇಟ್ಕೊಳ್ಳ ತಪ್ಪು ಕಲ್ಪನೆಯನ್ನು ಇಟ್ಕೊಳ್ಳಾರ್ದ ಪಕ್ಷದ ಸಂಘಟನೆ ದೃಷ್ಟಿಯಿಂದ ಒಳ್ಳೆಯದಾಗೈತೆ ಅಂತ ಕೂಡ ಅದನ್ನು ಸ್ವಾಗತ ಮಾಡಿಕೊಂಡು ನನ್ನ MLC ನಿಲ್ಲಿಸು. ಕೇವಲ 11 ತಿಂಗಳು MLC ನಂತರ ಅದರ ನಂತರ ಮಾನ್ಯ ಯಡಿಯೂರಪ್ಪನವರು ಉಳಿದ ಎಲ್ಲ ಪ್ರಮುಖರು ಕೂಡ್ಕೊಂಡು ರಾಜ್ಯದ ಪ್ರಮುಖರು ಅಧ್ಯಕ್ಷರು ಎಲ್ಲ ಸೇರಿ ಅದರ ನಂತರ ಮತ್ತು ಮುಂಬರೋ ಇದನ್ನು ಇದರೊಳಗೆ ವ್ಯವಸ್ಥಿತವಾಗಿ ನಾವು ನಿಮಗೆ ಮುಂದಿನ 6 ವರ್ಷಕ್ಕೆ ನಾವು ಕೊಡ್ತೇವೆ ಅಂತ ಹೇಳಿದರು. ಭರವಸೆನೂ ಕೊಟ್ಟಿದ್ರು ಅವಾಗ MLC ನಿಲ್ಲುವತ್ತ ಕೇವಲ 11 ತಿಂಗಳು ಅಂತ ಯಾರು ನಿಲ್ದಾರೋ ನನಗೆ ನಿಲ್ಲಿಸಿದ್ರು ಇವತ್ತು. ಆ ನಂತರ ನನಗೆ 2ನೇ ಸಲ ಟಿಕೆಟ್ ತಮಗೆಲ್ಲ ಗೊತ್ತಿದ್ದ ಪ್ರಕಾರ ಇಡೀ ರಾಜ್ಯದ 700 ಜಿಲ್ಲೆಯ 700ಕ್ಕಿಂತನೂ ಹೆಚ್ಚು ಇವತ್ತು ನಮ್ಮ ಸಂಘ ಸಂಸ್ಥೆಗಳಿತ್ತು. ಇವತ್ತು ಆ ಅಂದ್ರೆ ಸ್ವಸಹಾಯ ಪಂಚಾಯಿತಿ ರಾಜ್ಯದ ವ್ಯವಸ್ಥೆ ಒಳಗೆ ಎಲ್ಲ ಇಡೀ ಜಿಲ್ಲೆಯ ಎಲ್ಲ ತಾಲೂಕಿನ ಪಂಚಾಯಿತಿಗಳಿಗೆ ಹೋಗಿ ಭೇಟಿ ಆದ ಕಾರಣ ಮೊದಲೇ ಸಲ ಇಡೀ ದೇಶದೊಳಗೆ ಗೋಲ್ಡ್ ಮೆಡಲ್ ಬಂದಿತ್ತು. ಅಂದ್ರೆ ಪಂಚಾಯಿತಿ ರಾಜ್ಯದ ವ್ಯವಸ್ಥೆ ಹೆಚ್ಚಿನ ಕೆಲಸ ಆದದ್ದಕ್ಕೆ
ಎಲ್ಲ ಗ್ರಾಮ ಪಂಚಾಯತಿಗೆ ಅನೇಕರು ಇವತ್ತು ತಾವೆಲ್ಲ ನೋಡಿದ್ರು ಎಮ್ ಎಲ್ ಸಿಗಳನ್ನು ತಾವೆಲ್ಲ ನೋಡಿದರೆ ಇವತ್ತಿನವರೆಗೆ ಎಲ್ಲ ಗ್ರಾಮ ಪಂಚಾಯತಿಗೆ ಹೋಗೋದಂಥವ್ರನ್ನ ಯಾರಿಲ್ಲ. ನಾನು ಮಾತ್ರ ಏಕೈಕ ಕೇವಲ 11 ತಿಂಗಳದ ಒಳಗಣ ಎಲ್ಲ ಗ್ರಾಮ ಪಂಚಾಯತಿಗೆ ಹೋದೆ ಹೊರತಾಗೆ ಯಾವ ಈಗೇನು ದೊಡ್ಡ ದೊಡ್ಡ ಲೀಡ್ರ್ ಬಿಟ್ಟವ್ರ ಬಾಗಲ ಹಿಡ್ಕೊಂಡು ನಾ ಕಾಯಕ್ಕೆ ಹೋಗಲಿಲ್ಲ. ಕೆಲಸ ಮಾಡಿನಿ ಇವತ್ತು, ಯಾವಾಗ ನಾನು ಕೆಲಸ ಕೊಟ್ಟಿದಾರೆ ವ್ಯವಸ್ಥಿತ ಕೆಲಸ ಮಾಡಿದಾನು, ಇನ್ನೊಬ್ರಿಗೆ ತೊಂದರೆ ಕೊಡಲಾರ್ದಂಗೆ ಯಾವಾಗ ಯಾವ್ಯಾವ ಕೆಲಸ ಕೊಡ್ತಾರೆ ಕೆಲಸದ ಮಟ್ಟಿಗೆ ಮಾತ್ರ ಕೆಲಸ ಮಾಡಿ ಅಲ್ಲದ ಕೆಲಸಕ್ಕೆ ನಾ ಯಾವಾಗೂ ಮಾಡಲಿಲ್ಲ ಅಂತಕ್ಕಂಥದ್ದು ಈ ಸಂದರ್ಭದೊಳಗೆ ಹೇಳಿ ಇದಿಷ್ಟೆಲ್ಲ ಹೇಳ್ತಕ್ಕಂಥದ್ದು ಕಾರಣ ಏನಂದ್ರೆ ಈ ಸಲ ಚುನಾವಣೆ ಒಳಗೆ ಮಾನ್ಯ ಉಮೇಶ್ ಕತ್ತಿಯವರು ತೀರ್ಕೊಂಡಂತಾರೆ, ಬಹುತೇಕ ನಾನು ಸೀನಿಯರ್ ಅಲ್ಲಿ ಲೀಡರ್ ಇರೋದ್ರಿಂದ ನನ್ನ ಕೊಡ್ತಾರಂತಕ್ಕಂಥ ಭಾಳ ದೊಡ್ಡ ಆಶಯ ಭಾವನೆ ಇಟ್ಕೊಂಡಿದ್ದೆ. ನಾ ಎಲ್ಲ ಪಕ್ಷದ ಅನೇಕ ವರಿಷ್ಠರು ಯಡಿಯೂರಪ್ಪನವ್ರಿಗೆ ಹಿಡ್ಕೊಂಡು ಕೊಟ್ಟಿದ್ದೆ, ಯಡಿಯೂರಪ್ಪನವರು ಕಾಜಿ ಮಾಡಬೇಡಪ್ಪ ನಾ ಕೊಡ್ತೀನಿ ಅಂತಕ್ಕಂಥ ಮಾತನ್ನು ಕೂಡ ಇವತ್ತು ಕೊಟ್ಟಿದ್ರು. ಇವತ್ತು ಯಾಕಂದರೆ ಅವ್ರ ಸಂದರ್ಭದೊಳಗೆ ನಾನು ಸರ್ಕಾರ ಪತನ ಆಗಿದ್ದು ಬರೀ ಕೇವಲ 30 ತಿಂಗಳ ನಾನು ಎಮ್ ಎಲ್ ಎ ಇದ್ದೆ. ಆ ಸಂದರ್ಭದೊಳಗೆ ಕೇವಲ ಅವಾಗ ಅವ್ರಿಗೆ ತೊಂದರೆ ಆದ ತಕ್ಷಣ ರಾಜೀನಾಮೆ ಕೊಟ್ಟು ಕೂಡಲೇ ಹೊರಗೆ ಬಂದಿರತಕ್ಕಂಥವ್ರು ಅವ್ರ ಜೊತೆಗೆ ಅವ್ರನ್ನ ಭಾಳಷ್ಟು ನಾವು ಅವ್ರ ಜೊತೆಗೆ ವಿಶ್ವಾಸಲೇ ಮತ್ತು ಅದ್ರ ಜೊತೆಗೆ ಎಲ್ಲಿನೂ ಕೂಡ ಪಕ್ಷದೊಳಗೆ ನಾನು ಮಂತ್ರಿಗಳು ಎಲ್ಲಿ ಚ್ಯುತಿ ಬರಲಾರ್ದಂಥ ಕೆಲಸವನ್ನು ನಾನು ಮಾಡಿದ್ದೀನಿ. ನನ್ನ ಕೆಲಸ ಕಾರ್ಯಗಳನ್ನು ತಾವು ನೋಡಿದ್ರೆ ಅನೇಕ 2 ಸಲ ಫ್ಲಡ್ ಬಂದಾಗೂ ಕೂಡ ತಾವೆಲ್ಲ ನನ್ನ ಜೊತೆಗೆ ತಾವೆಲ್ಲ ಇದ್ದವ್ರು, ನನ್ನ ಜೊತೆಗೇನ ತಾವೆಲ್ಲರೂ ಕೂಡ ನೀರಿನೊಳಗೆ ಬಂದಂಥವ್ರು, ನೀರಿನೊಳಗೆ ಅನೇಕರು ತಾವು ಮುಳುಗಡೆ ಆಗಿ ಆ ಸಂದರ್ಭ ಅನೇಕರು ತಮಗೆಲ್ಲ ನೆನಪದಾವೆ. ಇವತ್ತು 2 ಸಲ ಫ್ಲಡ್ ಬಂದ್ರೂ ತೊಂದರೆ ಆಗಲಾರ್ದಂಥ ನಿಟ್ಟಿನೊಳಗೆ ಬರ್ತಕ್ಕಂಥದ್ರೊಳಗೆ ಕೇವಲ 140 ಕೋಟಿ ರೂಪಾಯಿ ಮಾತ್ರ ಬಂದರೆ ಇಡೀ ವ್ಯವಸ್ಥೆಯನ್ನು ನಾನು ರಸ್ತೆಗಳನ್ನು ಎತ್ತರ ಮಾಡಿ ಇವತ್ತಿಗೆ ಹಾಹಾಕಾರ ಇರಲಾರ್ದಂಗೆ ಆ ಫ್ಲಡ್ ಇರೋದಕ್ಕಂದ್ರೆ ಸುಮಾರು ನಮ್ಮ ಖಾನಾಪುರದಿಂದ ಹಿಡಿದ ಅಥಣಿವರೆಗೆ ಏನು ಎಲ್ಲ ನದಿಗಳದೊಳಗೆ ಏನು ಬರ್ತಿತ್ತು ಆ ವ್ಯವಸ್ಥೆಯನ್ನು ಆ ಸಂದರ್ಭಕ್ಕಂದ್ರೆ ಸರ್ಕಾರ ಆ ರೀತಿ ನನಗೆ ಅನುಕೂಲ ಮಾಡಿದರು, ಹಣದ ವ್ಯವಸ್ಥೆಯನ್ನು ಸಾಕಷ್ಟು ಕೊಟ್ಟಿದ್ದರು. ಆಮೇಲೆ ಬೆಳಗಾವಿ ನಗರದಾಗೂ ಕೂಡ ಅನೇಕ ಅಂದರೆ ಅಭಿವೃದ್ಧಿಗಳನ್ನು ಕೂಡ ಆ ಸಂದರ್ಭದಲ್ಲಿ ಮಾಡೋಕ್ಕೆ ನನಗೆ ಅವಕಾಶ ಸಿಕ್ಕಿತ್ತು. ಅಂಥ ಒಂದು ಈ ಸಂಘಟನೆಯನ್ನು ಮಾಡಿರ್ತಕ್ಕಂಥ ಯಾರು ಆ ಸಂದರ್ಭದೊಳಗೆ ಅಂಥ ದೊಡ್ಡ ಲೀಡರ್ ನಮ್ಮ ಜೊತೆಗೆ ಇರಲಿಲ್ಲ. 2004 ಏನು ಚುನಾವಣೆಯನ್ನು ನಾವು ಮಾಡಿದ್ವಿ ಆ ಸಂದರ್ಭದೊಳಗೆ ಯಾರು ಅಂಥ ದೊಡ್ಡ ಅಂದರೆ ಜಿಲ್ಲೆಯೊಳಗೆ ಯಾರು ನಮ್ಮ ಜೊತೆಗೆ ಲೀಡರ್ಗಳು ಇರಲಿಲ್ಲ. ಇವತ್ತು ಸಾಮಾನ್ಯರು ಕೊಡ್ಕೊಂಡು ಅಭಯ ಪಡ್ಲಿಟ್ಟಂಥವ್ರು ನಾವೆಲ್ಲ ಸಾಮಾನ್ಯ ಜನ ಸೇರ್ಕೊಂಡು ಇವತ್ತು 10 ಸೀಟನ್ನು 11 ಸೀಟನ್ನು ತರ್ತಕ್ಕಂಥದ್ದನ್ನ ವಾಜಪೇಯಿ ಅವರು ಒಂದು ಗಾಳಿ ಒಳಗೆ ತರ್ತಕ್ಕಂಥದ್ದು ಮಾಡಿ ಅದರ ನಂತರ ತಾವೆಲ್ಲ ನೋಡಿದರೆ ಅನೇಕ ಪ್ರಮುಖರು ಬಂದ್ರೂ 8 ಸ್ಥಾನಕ್ಕೆ ನಾವು ಇಳಿದಿದ್ದೇವೆ. ಅದು ಕೂಡ ಎಲ್ಲರ ಗಮನಕ್ಕದ ಇವತ್ತು ಆ ನಿಟ್ಟಿನೊಳಗೆ ನನಗೆ ಈ ಸಲ ಕೊಡ್ತಾರಂತಕ್ಕಂಥ ಭಾವನೆ ಡೆಲ್ಲಿ ಒಳಗೂ ಅನೇಕ ನಮ್ಮ ಪ್ರಮುಖರಿಗೆ ಮತ್ತು ಸಾಮಾನ್ಯ ಪ್ರಹ್ಲಾದ್ ಜೋಶಿಯವರಿಗೂ ಕೂಡ ನಾವು ವಿನಂತಿ ಮಾಡ್ಕೊಂಡಿದ್ದೆ ಈ ಸಲ ನನಗೆ ಅನುಕೂಲ ಮಾಡಿಕೊಡ್ರಿ ಅಂತೇಳಿ ಭರವಸೆಯನ್ನು ಕೊಟ್ಟಿದ್ದರು. ನಾ ಅದೇ ನೋಡಿದೆ ಇವತ್ತು ಅದು ಆಗಲಿಲ್ಲ. ನಮ್ಮ ಪಕ್ಷದೊಳಗೆ ಹೇಳ್ತಿದ್ರು ಇವತ್ತು ನನಗೆ ಒಬ್ಬರಿಗೆ ಇಬ್ಬರಿಗೆ 4 ಮಂದಿಗೆ 10 ಮಂದಿಗೆ ಒಂದು ಮನೆಯೊಳಗೆ ಕೊಡಂಗಿಲ್ಲರಪ್ಪ ನಾವು ಅಂತ ಹೇಳಿ ಅದು ಇತ್ತು. ಇವತ್ತು ಒಂದೇ ಮನೆಯೊಳಗೆ 2 ಕೊಡ್ತಕ್ಕಂಥದ್ದನ್ನು ತಾವು ನೋಡಿದರೆ ನಾ ಇಟ್ಟೆಲ್ಲ ಕೆಲಸ ಮಾಡ್ತಕ್ಕಂಥ ಖಾಲಿ ಇರ್ತಕ್ಕಂಥ ಜಾಗದೊಳಗೆ ಕೇಳಿದ್ದು ನಾವು. ಉಮೇಶ್ ಕತ್ತಿಯವರು ಇಲ್ಲ, ಅವ್ರನ್ನ ಸುಮಾರು 3 ಚುನಾವಣೆಯನ್ನು ಮತ್ತು ನಮ್ಮ ಮಾನ್ಯ MP ರಮೇಶ್ ಕತ್ತಿಯವರು 2 ಚುನಾವಣೆಯನ್ನು ಚಾಚ್ ತಪ್ಪಲಾರ್ದ ಮಾಡಿದ್ವಿ. ಇವತ್ತು ಅನೇಕ ಸಂದರ್ಭಗಳು ತಾವೆಲ್ಲ ನೋಡಿದರೆ ಸಂಜೆ ತನಕ ಇವತ್ತು ಸಾಯಂಕಾಲ ತನಕ ಒಂದು ಪಕ್ಷದ ಅವ್ರು ನಮ್ಮ ಅಭ್ಯರ್ಥಿಗಳ ಪರವಾಗಿ ಕೆಲಸ ಮಾಡಿ ಬೆಳಗ್ಗೆದ್ದ ಇನ್ನೊಂದು ಪಕ್ಷಕ್ಕೆ ಹೇಳಿರ್ತಕ್ಕಂಥವ್ರಿಗೆ ಇವತ್ತು ಮಣಿ ಹಾಕ್ತಕ್ಕಂಥ ಕೆಲಸ ನಮ್ಮ ಪಕ್ಷ ಇವತ್ತು ಮಾಡಿದ ನನಗೆ ನೋವು ಅನ್ನಿಸ್ತದೆ. ಎಲ್ಲೋ ಇವತ್ತು ನಮ್ಮ ಪಕ್ಷ ಆ ರೀತಿ ಯಾರಿಗೂ ಅವಕಾಶ ಕೊಡೋಂಗಿಲ್ಲ ಅಂತಕ್ಕಂಥದ್ದು ನಮಗೆ ಅನಿಸ್ತಿತ್ತು. ಇವತ್ತು ಆ ರೀತಿ ಅವಕಾಶ ಇವತ್ತು ಆದ ಹಿನ್ನೆಲೆಯಲ್ಲಿ ಇವತ್ತು ನನಗೆ ಅನಿಸ್ತದ ಇಲ್ಲೇ ಬಹುತೇಕಿನ ಕೆಲಸ ಮಾಡಬೇಕಾಗಿಲ್ಲ. ಇನ್ನೇನು ನನಗೆ ಭಾಳ ವರ್ಷ ನನಗೂ ಟೈಮ್ ಉಳಿದಿಲ್ಲ, ನನಗೂ 63 ವಯಸ್ಸಿನ ಬರುವಂಥ 5 ವರ್ಷದ ಆಚೆ ಕಡೆ ನಮ್ಮ ಪಕ್ಷದೊಳಗೆ ನಿಲ್ಲಕ್ಕೆ ಸಹಿತ ಅವಕಾಶ ಸಿಗೋಂಗಿಲ್ಲ ಅಂತಕ್ಕಂಥ ಹಿನ್ನೆಲೆಯಲ್ಲಿ ಇವತ್ತು ಅಲ್ಲಿಯೂ ಏನು ವ್ಯವಸ್ಥೆ ಇಲ್ಲ. ಇಷ್ಟೆಲ್ಲ ಕೆಲಸ ಮಾಡಿ ಕಳೆದ 14 ವರ್ಷದೊಳಗೆ ನಾವು ಒಂದು ಸಣ್ಣ ಇದಕ್ಕೆ ಸಹಿತ ನಮ್ಮ ನಾಮಿನೇಷನ್ ಮಾಡಲಿಲ್ಲ. ಇವತ್ತು ಅನೇಕ ಬಾರಿ ನಾವು ವಿನಂತಿಯನ್ನು ಮಾಡ್ಕೊಂಡ್ರೆ ಮಾಡಲಿಲ್ಲ ಅಂತಕ್ಕಂಥದ್ದನ್ನು ಇವತ್ತು ಮನದೊಳಗೆ ಇಟ್ಟರೆ ಮುಂದೆ ಏನೂ ಆಗೋಂಗಿಲ್ಲ. ಇವತ್ತು ಆ ದೃಷ್ಟಿಯಿಂದ ನಾನು ಇವತ್ತು ನೊಂದ ಇವತ್ತು ಅನೇಕ ನಮ್ಮದು ರಮೇಶ್ ಕತ್ತಿಯವರು ಮತ್ತು ಅವ್ರ ಕುಟುಂಬದವರು ನನಗೂ ಕೂಡ ಅನೇಕ ಕಿರುಕುಳ ಇಲ್ಲ ಅಲ್ಲಿ ನಮ್ಮ ಪಕ್ಷದಿಂದ ನನಗೇನು ಮುಜುಗರ ಇರಲಿಲ್ಲ ಅಂದ್ರೆ ನನಗೆ ಅನೇಕ ವ್ಯವಸ್ಥೆಗಳನ್ನ ಕೆಲಸ ಮಾಡೋಕ್ಕೆ ಕೊಟ್ಟಿದ್ದಾರೆ. ಇವತ್ತು ಇವತ್ತು ಆ ಕುಟುಂಬದಿಂದ ಇವತ್ತು ಕತ್ತಿಯವ್ರ ಕುಟುಂಬದಿಂದ ನನಗೆ ಅನೇಕ ತೊಂದರೆಗಳು ಸಣ್ಣ ಪುಟ್ಟು ಭಾಳಷ್ಟು ಅದಾವೆ. ಹೇಳ್ಬೇಕಾದ್ರೆ ಸಣ್ಣ ಸಣ್ಣ ಕಾರಣ ಅದಾವೆ. ಸಣ್ಣ ಒಂದು ನನ್ನ ಗ್ರಾಮ ಪಂಚಾಯತಿ 23 ಮಂದಿ ಇವತ್ತು ನಮ್ಮ ಪಂಚಾಯತಿ ಸದಸ್ಯರು ಭಾರತೀಯ ಜನತಾ ಪಕ್ಷದವ್ರು ಇದ್ರೂ ಕೂಡ ಅಲ್ಲಿ ಅಧ್ಯಕ್ಷ ಉಪಾಧ್ಯಕ್ಷ ಸಂದರ್ಭದೊಳಗೆ ಕೈ ಹಾಕ್ತಂಥ ಸಣ್ಣದು ಅನೇಕ ಇಂಥವದವ್ರು. ನನಗೆ ನಾನು ಮಂತ್ರಿ MLA ಇದ್ದಾಗ ಒಂದು ಪದವಿ ಪೂರ್ಣ ಕಾಲೇಜ್ ಹುಕ್ಕೇರಿಗೆ ತಂದಿದ್ದೆ ಸನ್ಮಾನ್ಯ ಶ್ರೀ ಉಮೇಶ್ ಕತ್ತಿಯವರನ್ನು. ನಮ್ಮ ನಾ ಅದಕ್ಕೆ 2.5 ಎಕರೆ ಸ್ಥಳವನ್ನು ಕೊಟ್ಟು ಅಲ್ಲಿ ಕಟ್ಟಕ್ಕೆ ನಮ್ಮ ತಂದೆಯವರ ಹೆಸರು ಇಟ್ಟಿದ್ರು ಅದು ಅಕ್ಕಪ್ಪ ಸಿದ್ದಪ್ಪ ನಾಯಕ್ ಪದವಿ ಪೂರ್ಣ ಕಾಲೇಜ್ ಅಂತೇಳಿ. ಅದನ್ನು ಬೇರೆ ಕಡೆ ಸ್ಥಳಾಂತರ ಮಾಡಿ ನಮ್ಮ ತಂದೆಯವರ ಹೆಸರು ಇರಲಾರ್ದಂಗೆ ನೋಡ್ಕೊಳ್ತಕ್ಕಂಥದ್ದು ಕೆಲಸ ಸಣ್ಣ ಪುಟ್ಟದೊಳಗೆ ಅಂಥದ್ದು ಉಳಿಬಾರ್ದು. ಅದು ಹೆಸರು ಉಳಿದ್ರೆ ಇವರು ಶಶಿಕಾಂತ್ ನಾಯಕರ ಹೆಸರು ಉಳಿದೈತೆ ಅಂತಕ್ಕಂಥ ಒಂದು ಸಣ್ಣ ಮನೋಭಾವನೆಯಿಂದ 2 ಚುನಾವಣೆ ಆದ್ರೂ ಅದ್ರ ಕಡೆ ಲಕ್ಷ ಕೊಡಲಾರ್ದಂಥ ಅದನ್ನು ನೋಡಿದಾಗ
ನಮ್ಮ ಬೆಳವಣಿಗೆ ಆಗಬಾರ್ದು ಅಂತಕ್ಕಂಥದ್ದು ಅವ್ರ ಮನಸ್ಸಿನೊಳಗೆ ಅದೇ ಅಂತಕ್ಕಂಥದ್ದು ಹಿನ್ನೆಲೆಯಲ್ಲಿ ಇವತ್ತು ನಮ್ಮ ಪಕ್ಷ ಅವ್ರಿಗೆ ಭಾಳಷ್ಟು ಜವಾಬ್ದಾರಿಯನ್ನು ಅವ್ರಿಗೆ ಕೊಟ್ಟಿದ್ದಾರೆ ಮತ್ತು ನಮ್ಮಂಥವ್ರಿಗೆ ಅಲ್ಲಿ ಅವಶ್ಯಕತೆ ಇಲ್ಲ ಅನ್ನಿಸ್ತದೆ ಇವತ್ತು. ಅದಕ್ಕೆ ನಾನು ಇವತ್ತು ನನಗೆ ಜವಾಬ್ದಾರಿಗಳನ್ನು ಕೊಟ್ಟಿದ್ದಾರೆ ಇಲ್ಲಿ ಎಂ ಕಾನ್ ಮಾಡಿ ಇದರೊಳಗೂ ಕೂಡ ನನಗೆ ಜಿಲ್ಲಾ ಅದು ಉಸ್ತುವಾರಿಯಾಗಿ ಅದು ನನಗೆ ಜವಾಬ್ದಾರಿ ಕೊಟ್ಟಿದ್ದಾರೆ ನಮ್ಮ ಪಕ್ಷ ಇವತ್ತು ನಮ್ಮ ಅಧ್ಯಕ್ಷರು. ಮತ್ತು ಆಮೇಲೆ ಈ ಬೆಳಗಾವಿ ಗ್ರಾಮ್ಯಾಂತರ 8 ಕ್ಷೇತ್ರಗಳ ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ. ಆ ಎಲ್ಲ ಜವಾಬ್ದಾರಿಗಳಿಗೆ ಇವತ್ತು ನಾನು ರಾಜೀನಾಮೆಯನ್ನು ಕೊಟ್ಟ ಮುಂದಿನ ಒಂದು ಬೇರೆ ನಿರ್ಣಯವನ್ನು ನಮ್ಮ ಏನು ನನ್ನ ಜೊತೆಗೆ ಇರತಕ್ಕಂಥ ಅನೇಕ ಕಾರ್ಯಕರ್ತರು ನನ್ನ ಜೊತೆಗೆ ಅದಾವೆ, ಪಕ್ಷದೊಳಗದಾರ, ರೈತ ಸಂಘಟನೆಗಳ ಮುಖಾಂತರ ಇವತ್ತಿಗೂ ನನ್ನ ಜೊತೆಗೆ ಬಂದಂಥವ್ರು, ಜಿಲ್ಲೆಯೊಳಗದಾರು, ಇವತ್ತು ನನ್ನ ಕ್ಷೇತ್ರದೊಳಗೆ ಕೂಡ ಅದಾರ. ಅವತ್ತು ಅವ್ರ ಜೊತೆಗೆ ಮಾತನಾಡಿ ಬರ್ತಕ್ಕಂಥ ದಿವಸದೊಳಗೆ ಕೆಲವು ದಿವಸದೊಳಗೆ ನನ್ನ ನಿರ್ಣಯವನ್ನು ನಾನು ಪ್ರಕಟ ಮಾಡ್ತೇನೆ. ನಾನು ಇವತ್ತು ಬೆಂಗಳೂರಿಗೆ ಹೊಂಟಿದ್ದೇನೆ, ಇವತ್ತು ನನ್ನ ರಾಜೀನಾಮೆಯನ್ನು ನಮ್ಮ ಪಕ್ಷದ ಕಾರ್ಯಾಲಯ ಕೊಟ್ಟು ಬರ್ತೀನಿ ಅಂತಕ್ಕಂಥ ಮಾತನ್ನು ಅತಿ ನೋವಿನಿಂದ ಇವತ್ತು ಕಳೆದ 15-20 ವರ್ಷ ಅಲ್ಲೇ ಕೆಲಸ ಮಾಡಿ ಇವತ್ತು ಬಿಡ್ತಕ್ಕಂಥದ್ದು ನನಗೂ ಕೂಡ ನೋವು ಅನ್ನಿಸ್ತದೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ತಮಗೆ ಹೇಳೋಕೆ ಇಚ್ಛೆ ಪಡ್ತೀನಿ. ನಮಸ್ಕಾರ. ಎಲ್ಲಿ ಯಾವ ಸ್ಥಾನಕ್ಕೆ ನೀವು ರಾಜೀನಾಮೆ ಕೊಡ್ತಾ ಇದ್ದೀರಿ? ಅದ ತಮಗೆ ಹೇಳಿದೆ, ಈಗ ಎಂ ಕನ್ಮಡಿ ಕ್ಷೇತ್ರ ಉಸ್ತುವಾರಿ ಅಂತ ಹೇಳಿ ನನಗೆ ಕೊಟ್ಟಿದ್ದಾರೆ ಈ ಚುನಾವಣೆ ಉಸ್ತುವಾರಿಗೆ. ಬಿಜೆಪಿ ಉಸ್ತುವಾರಿ? ಹಾಂ, ಉಸ್ತುವಾರಿ ಪಕ್ಷದ ಪ್ರಧಾನ ಬೆಳೆಸ್ತಾ ಇಲ್ಲ ಪಕ್ಷದ ಉಸ್ತುವಾರಿ ಕೊಡಲ್ಲ. ಮತ್ತು ಬೆಳಗಾವಿ ಗ್ರಾಮಾಂತರ ಜಿಲ್ಲೆಯ ನನ್ನ ಜಿಲ್ಲಾ ಡಿಸ್ಟ್ರಿಕ್ಟ್ ಇನ್ಚಾರ್ಜ್ ಅಂತ ಹೇಳಿ ನನಗೆ ಇವತ್ತು ನಮ್ಮ ಅಧ್ಯಕ್ಷರ ಜೊತೆ ಕೆಲಸ ಮಾಡ್ತಕ್ಕಂಥ ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ. ಆ ಎರಡೂ ಜವಾಬ್ದಾರಿಗಳಿಗೆ ಮತ್ತು ನನ್ನ ಸದಸ್ಯತ್ವಕ್ಕೂ ಪ್ರಾಥಮಿಕ ಸದಸ್ಯತ್ವಕ್ಕೂ ಕೂಡ ರಾಜೀನಾಮೆ ಕೊಟ್ಟು ಬಂದು ಆಮೇಲೆ ನಾನು ನನ್ನ ರಾಜಕೀಯ ಜೀವನವನ್ನು ಮುಂದೆ ನಾನು ವಹಿಸ್ತೀನಿ ಅಂತೇಳಿ. ನನಗೆ ನಾನು ರೈತ ಸಂಘದಿಂದ ಬಂತವ ಯಾವಾಗೂ ಬೆಣ್ಣಾಕ್ ಚೂರಿ ಆಗ್ತಕ್ಕಂಥ ವಿಚಾರ ನನಗೆಲ್ಲ ಇವತ್ತು ಪಕ್ಷದೊಳಗೆ ಇದ್ದುಕೊಂಡು ಇವತ್ತು ಉಲ್ಟ ಮಾಡೋದು ಅಥವಾ ಅವ್ರಿಗೆ ಬೇರೆ ಬೇರೆ ಕಡೆ ಹಾಕೊಂತಕ್ಕಂಥದ್ದು ನನ್ನ ಜಾಯಮಾನದೊಳಗಿಲ್ಲ. ಅದಕ್ಕೆ ನನಗೆ ಅಲ್ಲಿ ಹೊಂದಾಣಿಕೆ ಆಗ್ತಾಯಿಲ್ಲ ಅಂತಕ್ಕಂಥ ಹಿನ್ನೆಲೆಯಲ್ಲಿ ಇವತ್ತು ನಾನು ಹೊರಗೆ ಬಂದೆ. ನನಗೇನು ತಿಳಿತದೆ ಆ ಸಂದರ್ಭದೊಳಗೆ ಅವ್ರಿಗೆ ಸಪೋರ್ಟ್ ಮಾಡ್ತೀನಿ ಅಂತಕ್ಕಂಥ ಮಾತನ್ನು ಹೇಳ್ತೀನಿ. ಇನ್ನೂ ಆ ವಿಚಾರ ಆಗಿಲ್ಲ. ನನ್ನ ಜೊತೆಗೆ ನನ್ನ ಅನೇಕ ಕಾರ್ಯಕರ್ತರು ಇನ್ನೂ ಅದಾರೋ ಅವ್ರ ಜೊತೆಗೆ ಮಾತಾಡಿಕೊಂಡು ಇವತ್ತು ಮಾತನಾಡಿ ಅವ್ರ ಜೊತೆಗೆ ನಾನು ನಂತರ ನಾನು ಅದನ್ನು ಪ್ರಕಟ ಮಾಡ್ತೀನಿ. ನಾನು ನನಗೆ ಟಿಕೆಟ್ ಸಲುವಾಗಿ ನಾ ಏನು ಇದನ್ನು ಎಲ್ಲಿ ಬಿಟ್ಟು ಬರಾಕತ್ತಿಲ್ಲ. ನಾ ಎಲ್ಲೂ ಟಿಕೆಟು ಕೇಳಿಲ್ಲ ಬೇರೆ ಕಡೆ. ನನಗೆ ಬೇಕು ಅಂತಕ್ಕಂಥದ್ದು ಇಲ್ಲ ಇಲ್ಲ. ನನಗೆ 15 ವರ್ಷ ನನಗೆ ಯಾವುದೋ ಇದನ್ನ ಇಲ್ಲವೂ ಪಕ್ಷದೊಳಗೆ ಅಧಿಕಾರ ಕೊಟ್ಟು ನಾನು ಕೆಲಸ ಮಾಡೋಕೆ ಮಾಡಿದೆ. ನಾನು ಇವತ್ತು ನಾನು ಮುಂದಿನ ಪ್ರಕರಣ ಮಾಡ್ತೀನಿ. ನನಗೇನು ಯಾವುದೋ ಆಸೆ ಇಟ್ಕೊಂಡು ನಾನು ಎಲ್ಲೂ ಇವತ್ತು ಹೊಂಟಿಲ್ಲ. ಅಂದರೆ ಕತ್ತಿಸೋದರ್ಗೆ ಕೊಡುವಂಥ ಕಿರ್ಕೊಳ್ಳೋದ್ರಿಂದ ಬೇಸತ್ತನ್ನು ಹೋಗ್ತಾ ಇದ್ದೀರಾ ಅಥವಾ ಪಕ್ಷ ಅನ್ಯಾಯ ಮಾಡಿದೆ ಅಂತ ಹೋಗ್ತಾ ಇದ್ದೀರಾ? ಕತ್ತಿಯವ್ರ ಸಲುವಾಗಿ ಕಿರ್ಕೊಳ್ಳೋ ಸಲುವಾಗಿ ಇವತ್ತು ನಾನು ಹೊಂದಿದ್ದೀನಿ. ಪಕ್ಷದೊಳಗೂ ಕೂಡ ಇವತ್ತು ಎಲ್ಲೋ ಅವರು ಮೌಲ್ಯವನ್ನೇ ಇಟ್ಕೊಂಡಿದ್ರಲ್ರಿ, ಆ ಮೌಲ್ಯ ಎಲ್ಲೋ ಒಂದು ಸ್ವಲ್ಪ ಹಾಳಾಗತ್ತೈತೆ ಅಂತಕ್ಕಂಥ ನೋವು ಕೂಡ ಅದಾರೆ. ನನಗೆ ನಮ್ಮ ಪಕ್ಷ ಆ ರೀತಿ ಇರಬಾರ್ದು ಹೇಳ್ತಕ್ಕಂಥದ್ದು ನಡಿಬೇಕಂತಕ್ಕಂಥದ್ದು ಕೂಡ ಎರಡೂ ಅದಾವೆ. ಇವರೆಲ್ಲ ಸ್ವಲ್ಪ ಪ್ರಮಾಣದಾಗ ಕೂಡ ಇದು ಅದೇ ನೋಡ್ರಿ. ಅನೇಕರೆಲ್ಲ ಕೇಳಿದೊಳಗೆ ಕೆಲವು ಪ್ರಮುಖರು ಮಾತ್ರ ನಮಗೆ ಈ ಸಲ ನಿಮ್ಮ ಪರವಾಗಿ ಹೇಳ್ತೀವ್ರಪ್ಪ ಅಂತಕ್ಕಂಥದ್ದು ಹೇಳಿದರು. ಮನೆ ಯಡಿಯೂರಪ್ಪನವ್ರನ್ನ ಕೇಳಿದಾಗ ಕೂಡ ಅವರು ಕೂಡ ಹೇಳಿದರು ಮಾಡೋಣಪ್ಪ ಅಂತ ಹೇಳಿದರು. ಹಾಂ, ಎಲ್ಲರಿಗೂ ಆ ರೀತಿ ನೋಡ್ರಿ. ನಮ್ಮಲ್ಲಿ ಸಿಸ್ಟಮ್ ಹೆಂಗಿದ್ರು ಪಕ್ಷಕ್ಕೆ ಕೊಡ್ತಕ್ಕಂಥ ಅಧ್ಯಕ್ಷ ಮಂಡಲ ಅಧ್ಯಕ್ಷನ ಹಿಡ್ಕೊಂಡು ಜಿಲ್ಲಾ ಅಧ್ಯಕ್ಷ ಹಿಡ್ಕೊಂಡು ರಾಜ್ಯದ ಅಧ್ಯಕ್ಷರಿಗೆ ನಮ್ಮದೇನು ಯಾರ್ಯಾರು ಕೋರ್ ಕಮಿಟಿ ಇರ್ತದೆ ಎಲ್ಲ ಪ್ರಮುಖರಿಗೂ ಕೂಡ ನನ್ನ ಮುಣಿಮೆಯನ್ನು ನಾವು ಮಾಡ್ಕೊಂಡು ಬಂದಿದ್ದೀನಿ. ಈಗ ನಾ ಅವ್ರಿಗೆ ತಂದಿಲ್ಲ, ಉಮೇಶ್ ಕತ್ತಿ ಅವ್ರಿಗೆ ಮಾತ್ರ ತಂದಿದ್ದೆ. ಅದನ್ನೆಲ್ಲ ಅಷ್ಟೆಲ್ಲ ತಂದು ಅವ್ರಿಗೆಲ್ಲ ಹೇಳ್ತಕ್ಕಂಥದ್ದು ನನಗೆ ಅದು ಅವಶ್ಯಕತೆ ಇರಲಿಲ್ಲ. ಆ ಉಮೇಶ್ ಕತ್ತಿ ಅವ್ರಿಗೆ ಹೇಳಿದಾಗ ಅವ್ರು ಉಮೇಶ್ ಕತ್ತಿ ಅವರು ಭರವಸೆ ಕೊಟ್ಟಿದ್ರು. ನನಗೆ ಉಮೇಶ್ ಕತ್ತಿ ಅವರು ಭರವಸೆ ಏನು ಕೊಟ್ಟಿದ್ರು ಹಂಗೆ ತೊಂದರೆ ಆಗಲಾರ್ದಂಗೆ ನಾನು ಓಡ್ತೀನಿ ಅಂತ ಹೇಳಿ. ಈಗ ಸದ್ಯ ಆಗ್ತಕ್ಕಂಥ ಕಿರ್ಕೊಳಗಳು 20 ವರ್ಷದ ಹಿಂದೆ ಕಿರ್ಕೊಳ ಇರಲಿಲ್ಲ. ಅವರು ಬಂದ್ರೆ ಯಾವಾಗ ಪಾರ್ಟಿ ಒಳಗೆ ಬಂದ ನಂತರ ನಾವು ಅವ್ರಿಗೆ ಒಂದು 2-3 ಚುನಾವಣೆಯನ್ನು ಮಾಡಿದ್ದೇವೆ ಕಳೆದ ಈ ಒಂದನೇ ಎರಡು ಅಂದರೆ ಹಿಂದಿನ ಚುನಾವಣೆಯಿಂದ ಈಚೆ ಕಡೆ ತೊಂದರೆ ಮಾಡ್ತಕ್ಕಂಥದ್ದು ನನಗೆ ಅನಿಸ್ತು ಗಮನಕ್ಕೆ ಬರಕತ್ತೆ. ಎಲ್ಲೋ ನಮ್ಮ ಹೆಸರು ಬರಬಾರ್ದು ಅಂತಕ್ಕಂಥ ಹಿನ್ನೆಲೆ ನಡ್ಕೊಳಕತ್ತಾರ ಅನ್ನೋದು ನನಗೆ ಗೊತ್ತಾಯ್ತು. ಎಮ್ ಎಲ್ ಸಿದ್ರೊಳಗೆ ಗೊತ್ತಾಯ್ತು ನನಗೆ. 11 ತಿಂಗಳು MLC ಇದ್ದರು. ನಾ ಪ್ರತಿ ಗ್ರಾಮ ಪಂಚಾಯತಿ ಹೋಳಿಗೆ ಅಲ್ಲಿ ಕೆಲಸ ಮಾಡಿ ಬಂದಾಗ ಇಡೀ ದೇಶದೊಳಗೆ 1 ಬರ್ತವೆ. ಪಂಚಾಯತಿ ರಾಜ್ಯದ ವ್ಯವಸ್ಥೆಗೆ ಇಡೀ ದೇಶದೊಳಗೆ 1 ಬರ್ತವೆ. ಏಕರೂಪಕ್ಕೆ ಅವ್ರು ಇದ್ರು ಗೋಲ್ಡ್ ಮೆಡಲ್ ಬರ್ತಾರೆ. ಪ್ರತಿ ಗ್ರಾಮ ಪಂಚಾಯತಿಗೆ ಹೋಗಿ ಇಷ್ಟು ಕೆಲಸ ಆಗಬೇಕಂತ ಹೇಳಿ ರಾತ್ರಿ ಆಗಲಿ ಅವ್ರ ಜೊತೆಗೆ ಅಂದರೆ ಫಾಲೋ ಅಪ್ ಮಾಡಿ
ಒಂದು ಕೋಟಿ ಆಗ್ತಕ್ಕಂಥಲ್ಲಿ ಎರಡೆರಡು ಕೋಟಿ ರೂಪಾಯಿ ಕೆಲಸ ಆಗ್ಬೇಕಾದ್ರೆ ಆ ರೀತಿ ಒಳಗೆ ಕೆಲಸ ಮಾಡಿರ್ತಕ್ಕಂಥ ಯಡಿಯೂರಪ್ಪನವ್ರು ನಿಮ್ಗೆ ಗಾಡ್ ಫಾದರ್ ನಿಮ್ಮ ಮಂತ್ರಿ ಕೂಡ ಮಾಡಿದ್ರು ಅವ್ರು ಗಮನಕ್ಕೆ ತಂದಿದ್ರು ಅವ್ರದ್ದಾದ್ರು ಕಣ್ಣಿಗೆ ಅವ್ರದ್ದಾದ್ರು ಗಮನಕ್ಕೆ ತರಬೇಕಾಗಿತ್ತು ನೋಡ್ರಿ ಅವ್ರ ಗಮನಕ್ಕೆ ತೊಗೊಂಡ್ಬಂದು ಇವತ್ತು ಅದ ತೊಂದರೆ ಆಗ್ಲಾರ್ದ ನಾವು ಉಮೇಶ್ ಕತ್ತಿ ಅವರು ನಮ್ದು ನಮಗೆಲ್ಲ ಲೀಡರ್ ಇದ್ರು ಆ ರೀತಿ ಮಾತಾಡ್ಕೊಳ್ತಕ್ಕಂಥದ್ದು ಅವ್ರ ಜೊತೆಗೆ ನಮಗಿತ್ತು ಅವ್ರಿಗೆ ಹೇಳಿದ್ದೆ ಎರಡು ಸಲ ಸರಿ ಮಾಡ್ತೀವಿ ಅಂದಾಗೂ ಸಹಿತ ಮಾಡಲಿಲ್ಲ ಮನೆಯ ಗ್ರಾಮ ಪಂಚಾಯತ್ ಸಣ್ಣ ಒಂದು ಬರೇ ಅದು ಸಣ್ಣ ವ್ಯವಸ್ಥೆ ಸಲುವಾಗಿ ಅವರು ರಮೇಶ್ ಕತ್ತಿ ಅವರು ತಮ್ಮ ಅದನ್ನು ತಮ್ಮದು ತಕ್ಕ ತೋರಿಸಿ ಇವತ್ತು ಒಬ್ಬರು ಒಬ್ಬ ಸದಸ್ಯನ ಸರಿಸೋದಕ್ಕೆ ಅಲ್ಲೇ ಅವಿಶ್ವಾಸ ನಿರ್ಣಯಕ್ಕೆ ನನಗೆ ಅಡಚಣೆ ಆಗ್ತೀವಿ ನಾವು ಮಂತ್ರಿ ಅವ್ರ ಪಕ್ಷದೊಳಗೆ ಇರ್ತಕ್ಕಂಥ ಸಂದರ್ಭದಲ್ಲಿ ಅವ್ರು ಮಾಡಬೇಕು ಮಾಡಬಾರ್ದು ಅಂತಕ್ಕಂಥ ಅವ್ರ ಆಲೋಚನೆ ಮಾಡಬೇಕು ಹಿಂಗೆ ಮಾಡಲಿಲ್ಲ ಇವತ್ತು ಅವ್ರ ಭಾಳದಷ್ಟು ಅದಾವೆ ಅದು ಹೇಳಿ ನಮ್ಮ ತಲೆ ಹೆಸರು ಇಟ್ಟಾಗ ರಾಜೀನಾಮೆ ಯಾರಿಗೂ ಬರಂಗಿಲ್ಲ ಅಲ್ಲೇ ಕೊಟ್ಟು ಬರ್ತೀವಿ ಅಧ್ಯಕ್ಷ ಇದ್ರೆ ಅವ್ರಿಗೆ ಅಧ್ಯಕ್ಷ ಕೊಡ್ತೀವಿ ಇಲ್ಲದ ಮತ್ತೆ ಪಕ್ಷದ ಕಾರ್ಯಾಲಯದವ್ರು ಯಾರಿದ್ರು ಸಹಿತ ಅವ್ರು ಕೊಟ್ಟು ನಾವು ಅದು ವಾಪಸ್ ಬಂದ್ಬಿಡ್ತೀನಿ ಇಲ್ಲ ಇಲ್ಲ ಅವ್ರ ಜೊತೆಗೆ ನಾ ಇನ್ನೂ ಸಂಪರ್ಕ ಮಾಡಿಲ್ಲ ನಾ ಅದ್ರ ನಂತರ ಒಂದಿಷ್ಟು ಅವ್ರಿಗೆ ಫೋನ್ ಅದು ಮಾಡಿದ್ದಾರೆ ಫೋನ್ದೊಳಗೆ ಅವ್ರಿಗೆ ನಮ್ಗೆ ಸಂಪರ್ಕ ಆಗಿಲ್ಲ ಈಗ ಈ ಇಡೀ ರಾಜ್ಯದೊಳಗೆ ಯಾರ್ಯಾರು ಬಿಜೆಪಿ ಬಿಡಂತಾರೆ ಗಮನದಲ್ಲಿ ಸೂಕ್ಷ್ಮವಾಗಿ ನೋಡಿದ್ರೆ ಯಡಿಯೂರಪ್ಪನವರ ಆಪ್ತರು ಯಡಿಯೂರಪ್ಪನವರ ಫಾಲೋವರ್ಸ್ಗಳ ಹೊರಾಡ್ತಾರೆ ಬಿಜೆಪಿ ಬಿಟ್ಟು ಹಂಗೇನಾದ್ರು ಯಡಿಯೂರಪ್ಪನವರಿಂದ ನಿಮ್ಗೇನಾದ್ರೂ ಪಕ್ಷ ಬಿಡಪ್ಪ ಸಾಕಿ ನಮ್ದು ಮುಗಿತಾ ಅಂತ ಹೇಳಿ ಏನಾದ್ರೂ ಸೂಚನೆ ಬಂದಿದ್ದೀನಿ ಆ ರೀತಿ ಏನ ಯಾವ್ದು ಇಲ್ಲ ಇಲ್ಲ ಇದು ವೈಯಕ್ತಿಕ ನನ್ನ ಪೈಕಿ ನನ್ನ ವೈಯಕ್ತಿಕ ನಿರ್ಧಾರ ಇದೆ ವೈಯಕ್ತಿಕ ಅದ್ರ ಜೊತೆಗೆ ನನ್ನ ಜೊತೆಗೆ ಇರ್ತಕ್ಕಂಥ ಕೆಲವೊಂದು ಇದನ್ನು ಇಲ್ಲಿ ನಿಮಗೆ ಉಪಯೋಗ ಇಲ್ಲ ಅಂತಕ್ಕಂಥದ್ದನ್ನು ಇವತ್ತು ಇಟ್ಕೊಂಡಿದ್ದಾರೆ ಆ ರೀತಿ ಆಗ್ತಕ್ಕಂಥದ್ದು ಏನು ಇಲ್ಲ